ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಗರಿಗರಿಯಾಗಿ ಒಂದು ವರ್ಷದಿಂದ ಎರಡು ವರ್ಷದ ತನಕ ನೀವು ಸ್ಟೋರ್ ಮಾಡಬಹುದಾದಂಥ ಸಬ್ಬಕ್ಕಿ ಸೆಂಡಿಗೆನ ಯಾವ ರೀತಿ ಮಾಡೋದಂತ ಇದ್ದೀನಿ ತುಂಬಾ ಸುಲಭ ಯಾರು ಬೇಕಾದ್ರೂ ಮಾಡಬಹುದು ಇದನ್ನು ಸೊ ಸಬ್ಬಕ್ಕಿ ಸೆಂಡಿಗೆ ಅಂದ ತಕ್ಷಣ ನಾವಿಲ್ಲಿ ಸಬ್ಬಕ್ಕಿ ಬೇಕಾಗುತ್ತೆ ಇದಕ್ಕೆ ಹಾಗಾಗಿ ನಾನು ಈ ಒಂದು ಲೋಟದ ಮೆಜರ್ಮೆಂಟ್ನಲ್ಲಿ ಒಂದು ಲೋಟ ಆಗುವಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ದಪ್ಪ ಸಬ್ಬಕ್ಕಿನೇ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಒಂದು ಲೋಟ ಸಬ್ಬಕ್ಕಿಗೆ ನಾನು ಅದೇ ಲೋಟದಲ್ಲಿ ಕಾಲು ಲೋಟ ಆಗುವಷ್ಟು ಉಪ್ಪಿಟ್ಟಿನ ರವೆ ದಪ್ಪ ರವೆ ಮೀಡಿಯಂ ರವೆ ಅಂತ ಏನು ನಾವು ಹೇಳ್ತೀವಲ್ಲ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಕಾಲು ಲೋಟ ಆಗುವಷ್ಟು ಉಪ್ಪಿಟ್ಟು ರವೆ ಸೇರಿಸ್ತಾ ಇದ್ದೀನಿ ಈ ಜಾಗದಲ್ಲಿ ನೀವು ಚಿರೋಟಿ ರವೆನಾದರೂ ಸಹ ಸೇರಿಸಬಹುದು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಇದನ್ನ ತೊಳ್ಕೊಬೇಕು ಸಬ್ಬಕ್ಕಿಲಿ ಏನು ಸ್ಟಾರ್ಚ್ ಕಂಟೆಂಟ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಚೆನ್ನಾಗಿ ವಾಶ್ ಮಾಡಿದಾಗ ಚೆನ್ನಾಗಿ ತೊಳ್ಕೊಂಡಿದ್ದಾದ ನಂತರ ಇದಕ್ಕೆ ಒಂದು ಲೋಟ ಸಬ್ಬಕ್ಕಿ ಯಾವ್ದು ಲೋಟದಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತೀವಲ್ಲ ಅದೇ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ನೀರನ್ನ ಹಾಕಿ ಚೆನ್ನಾಗಿ ಈ ಸಬ್ಬಕ್ಕಿ ಹಾಗೂ ರವೆಯನ್ನ ಒಂದು ಇಡೀ ರಾತ್ರಿ ನೆನೆಸ್ಬೇಕು ಸಬ್ಬಕ್ಕಿ ದಪ್ಪ ಆಗುತ್ತೆ ಹಾಗೇನು ರವೆನೂ ಸಹ ಚೆನ್ನಾಗಿ ನೆನೆಯುತ್ತೆ ಸೊ ಪ್ಲೇಟ್ ಮುಚ್ಚಿ ಒಂದು ಇಡೀ ರಾತ್ರಿ ನಾನು ನೆನೆಸ್ತಾ ಇದ್ದೀನಿ ಈಗ ಒಂದು ರಾತ್ರಿ ಕಳೆದು ಬೆಳಗಾಗಿದೆ ಚೆನ್ನಾಗಿ ನೆಂದಿದೆ ಸಬ್ಬಕ್ಕಿ ನೋಡಿ ತುಂಬಾ ನೀರ್ ನೀರಾಗೂ ಇಲ್ಲ ಹಾಗೆಯೇ ನೆಂದೇ ಇಲ್ಲ ಅನ್ನೋ ರೀತಿಯಲ್ಲೂ ಇಲ್ಲ ಸಬ್ಬಕ್ಕಿನೂ ಸಾಫ್ಟ್ ಆಗಿದೆ ಹಾಗೇನೆ ರವೆನೂ ಸಹ ಚೆನ್ನಾಗಿ ಅರಳ್ಕೊಂಡಿದೆ ನಾವು ಹಾಕಿದಂತ ನೀರಿನ ಅಂಶ ಎಲ್ಲ ಹೀರ್ಕೊಂಡಿದೆ ಇವೆರಡೂ ಇವಾಗ ಸೆಂಡಿಗೆನ ಬೇಯಿಸೋದಿಕ್ಕೆ ಒಂದು ಅಗಳವಾದ ಪಾತ್ರೆಗೆ ನೀರು ಅಳತೆ ಮಾಡಿ ಹಾಕೋತಾ ಇದ್ದೀನಿ ಒಂದು ಲೋಟ ಸಬ್ಬಕ್ಕಿಗೆ ಇಲ್ಲಿ ಐದು ಲೋಟ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಕುದಿಸೋದಕ್ಕೆ ಹಾಗೇನೆ ಇನ್ನೊಂದು ಲೋಟ ನೀರನ್ನು ನಾವು ಸಬ್ಬಕ್ಕಿ ನೆನೆಸೋದಕ್ಕೆ ಹಾಕಿದ್ವಲ್ಲ ಅದನ್ನ ಸೇರಿಸಿ ಟೋಟಲ್ ಆರು ಕುದಿಸೋದಕ್ಕೆ ಐದು ಲೋಟ ಹಾಕಿದ್ದೀನಿ ನೆನೆಸೋದಕ್ಕೆ ಒಂದು ಲೋಟ ಟೋಟಲ್ ಆರು ಲೋಟ ಇವಾಗ ಇದು ಒಂದು ಕುದಿ ಬರ್ಲಿ ನೀರು ನೋಡಿ ನೀರು ಒಂದು ಕುದಿ ಬರ್ತಾ ಇದೆ ಇಷ್ಟು ಕುದಿ ಬಂದ್ರೆ ಸಾಕು ಇವಾಗ ನಾವು ನೆನೆಸ್ಕೊಂಡಿದ್ವಲ್ಲ ಸಬ್ಬಕ್ಕಿ ಹಾಗೆ ರವೆ ಅದನ್ನ ಡೈರೆಕ್ಟ್ ಆಗಿ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸಬೇಕು ಸಬ್ಬಕ್ಕಿ ಸೆಂಡ್ಗೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಸಹ ತುಂಬಾ ಸುಲಭ ಇದು ಯಾರು ಬೇಕಾದ್ರು ತುಂಬಾ ಆಗಿ ನಾನು ಹೇಳೋ ಮೆಜರ್ಮೆಂಟ್ಸ್ನ ಫಾಲೋ ಮಾಡಿದ್ರೆ ನೀವು ಸಹ ಮಾಡ್ಬೋದು ಇವಾಗ ಈ ಮಿಶ್ರಣ ಸ್ವಲ್ಪ ಗಟ್ಟಿಯಾಗೋ ತನಕ ನಾವು ಕುದಿಸ್ಬೇಕು ಸಬ್ಬಕ್ಕಿ ಪೂರ್ತಿ ಬೇಯಬೇಕು ಅಂತೇನಿಲ್ಲ ಒಂದು ಐದರಿಂದ ಏಳು ಒಳಗಡೆ ಇದು ಕುದ್ದು ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ನಾವು ರವೆನೂ ಸಹ ಸೇರಿಸಿರೋದ್ರಿಂದ ರವೆ ಜೊತೆ ಸಬ್ಬಕ್ಕಿದು ಸ್ಟಾರ್ಚ್ ಕಂಟೆಂಟ್ ಇರುತ್ತಲ್ಲ ಅದನ್ನು ಸಹ ಕೂಡ್ಕೊಂಡು ನೀರೆಲ್ಲ ಗಟ್ಟಿಯಾಗ್ತಾ ಹೋಗುತ್ತೆ ನೋಡಿ ಈ ರೀತಿ ಗಟ್ಟಿ ಆಗ್ತಾ ಹೋಗುತ್ತೆ ಸಬ್ಬಕ್ಕಿ ನೆನೆಸಿರೋದ್ರಿಂದ ಬೇಗನೆ ಇದು ಟ್ರಾನ್ಸ್ಪರೆಂಟ್ ಆಗಲಿಕ್ಕೆ ಅಂದರೆ ತುಂಬಾ ಬೇಗ ಬೇಯಲಿಕ್ಕೂ ಸಹ ಶುರು ಆಗುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಇವಾಗ ಸಬ್ಬಕ್ಕಿ ಪೂರ್ತಿಯಾಗಿ ಬೆಂದಿಲ್ಲ ಅಂದರೆ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿಲ್ಲ ಇದು ಇಷ್ಟಾದರೆ ಸಾಕು ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ನಾವೇನು ಬೇಯಿಸ್ಕೋಬೇಕು ಅಂತೇನಿಲ್ಲ ಇಷ್ಟು ಬೆಂದರೆ ಸಾಕು ಐವತ್ತು ಪರ್ಸೆಂಟಷ್ಟು ಅಷ್ಟು ಬೆಂದರೆ ಸಾಕು ನಮಗೆ ಇವಾಗ ಇದನ್ನ ಸ್ಟವ್ನ ಆಫ್ ಮಾಡಿ ನಾನು ಒಂದು ತಟ್ಟೆನ ಮುಚ್ಚಿ ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗು ಬಿಡಬೇಕು ಇದನ್ನು ಈಗ ಒಂದು ಅರ್ಧ ಗಂಟೆ ತಣ್ಣಗಾಗಿದೆ ಅಂದ್ರೆ ಅರ್ಧ ಗಂಟೆ ಆಗಿದೆ ಬಟ್ ಇದಿನ್ನು ತುಂಬಾ ಬಿಸಿ ಇದೆ ಅರ್ಧ ಗಂಟೆ ಆದ ನಂತರ ನೋಡಿ ಸ್ವಲ್ಪ ಮಟ್ಟದಾಗಿ ಗಟ್ಟಿ ಆಗ್ತಾ ಇದೆ ಅಷ್ಟೇನೆ ಮೊದಲು ಸ್ಟವ್ನ ಆಫ್ ಮಾಡಿದಾಗ ಸಬ್ಬಕ್ಕಿ ಅರ್ಧಂಬರ್ಧ ಟ್ರಾನ್ಸ್ಪರೆಂಟ್ ಆಗಿತ್ತು ಬಟ್ ಬಿಸಿನಲ್ಲಿ ಹಾಗೆ ಬಿಟ್ಟಿರ್ತೀವಲ್ಲ ನಾವು ಇವಾಗ ನೋಡ್ತಾ ಇದ್ದೀರಲ್ವಾ ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿ ಸಬ್ಬಕ್ಕಿ ಬೆಂದಿದೆ ಆದರೆ ಇದಿನ್ನು ಕಂಪ್ಲೀಟ್ ಆಗಿ ಆರಿಲ್ಲ ಹಾಗಾಗಿ ನಾನು ಮತ್ತೆ ಪ್ಲೇಟ್ನ ಮುಚ್ಚಿ ಮತ್ತೆ ಇನ್ನೊಂದು ಗಂಟೆಗಳ ಕಾಲ ಬಿಟ್ಟಿದ್ದೀನಿ ಟೋಟಲ್ ಆಗಿ ನಾನು ಇದು ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಒಂದೂವರೆ ಗಂಟೆಗಳ ಕಾಲ ತೊಗೊಂಡಿದೆ ನೋಡಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡಿ ಇಷ್ಟು ಹದ ಗಟ್ಟಿ ಬರುತ್ತೆ ಸಂಡಿಗೆ ಹಿಟ್ಟು ನೀವು ಸಬ್ಬಕ್ಕಿನ ತುಂಬ ಬೇಯಿಸ್ಕೊಬಿಟ್ರೆ ತಣ್ಣಗಾದ ನಂತರ ಇನ್ನೂ ತುಂಬ ಗಟ್ಟಿ ಆಗ್ಬಿಡುತ್ತೆ ಆವಾಗ ಸಂಡಿಗೆ ಚೆನ್ನಾಗಿ ಬರೋದಿಲ್ಲ ಇವಾಗ ಈ ಮಿಶ್ರಣನ ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ ಇದನ್ನು ರುಬ್ಕೋಬೇಕಾಗುತ್ತೆ ನುಣ್ಣಗೆ ರುಬ್ಕೋಬೇಕು ನಾವು ನೀರನ್ನು ಸ್ವಲ್ಪನೂ ಹಾಕದೇನೆ ನುಣ್ಣದಾಗಿ ರುಬ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಮಿಕ್ಸರ್ ಜಾರಿಗೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನ ಹಾಕಿ ಈ ರೀತಿ ಸಂಡಿಗೆ ಹಿಟ್ಟನ್ನು ನುಣ್ಣದಾಗಿ ರುಬ್ಬಿ ಒಂದು ಅಗಳವಾದ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪನು ತರಿ ತರಿಯಾಗಿರಬಾರ್ದು ನುಣ್ಣದಾಗಿರಬೇಕು ಅವಾಗ ಮಾತ್ರ ಸಂಡಿಗೆ ನಮಗೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ನೋಡಿ ಇವಾಗ ಈ ಸಂಡಿಗೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಮೊದಲೇ ಸಂಡಿಗೆ ಹಿಟ್ಟಿಗೆ ಉಪ್ಪು ಹಾಕಿನೂ ಸಹ ಬೇಯಿಸ್ಕೋಬೋದು ಆದರೆ ರುಬ್ಬಿದ ನಂತರ ಇದು ಕಮ್ಮಿ ಆಗುತ್ತೆ ಹಾಗಾಗಿ ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನು ಹಾಕೋದು ಒಳ್ಳೆಯದು ಯಾವಾಗ್ಲೂ ಒಂದು ಚಮಚ ಆಗೋಷ್ಟು ಬಿಳಿ ಎಳ್ಳು ಹಾಗೆಯೇ ಒಂದು ಚಮಚ ಆಗುವಷ್ಟು ಜೀರಿಗೆನ ಸಹ ಸೇರಿಸ್ತಾ ಇದ್ದೀನಿ ನೀವು ಓಂ ಕಾಳನ್ನು ಸಹ ಸೇರಿಸ್ಬೋದು ಖಾರಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಜಾರ್ನಲ್ಲಿ ತರಿತರಿಯಾಗಿ ಪೇಸ್ಟ್ ಮಾಡಿನೂ ಸಹ ನೀವು ಆ್ಯಡ್ ಮಾಡ್ಬೋದು ಇದನ್ನು ನೀಟಾಗಿ ಒಮ್ಮೆ ಚೆನ್ನಾಗಿ ಸಂಡಿಗೆ ಹಿಟ್ಟಿಗೆಲ್ಲ ಖಾರ ಉಪ್ಪು ಹಾಗೆ ನಾವು ಜೀರಿಗೆ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಹಿಡಿಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸೊ ಇವಾಗ ಸೆಂಡಿಗೆ ಹಿಟ್ಟು ರೆಡಿಯಾಗಿದೆ ಸೆಂಡಿಗೆ ಹಾಕೋದಕ್ಕೆ ಬಿಸಿಲಿನಲ್ಲಿ ನಾನು ಈ ರೀತಿ ಒಂದು ಪ್ಲಾಸ್ಟಿಕ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ ಕೈನಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಸೆಂಡ್ಗೆ ಹಿಟ್ಟನ್ನು ತಗೊಂಡು ಈ ರೀತಿ ಸ್ವಲ್ಪ ದಪ್ಪದಾಗೇನೆ ಹಾಕ್ಕೊಳ್ಳಿ ನೋಡಿ ಹದ ಸೆಂಡಿಗೆ ಹಿಟ್ಟೊಂದು ಕರೆಕ್ಟಾಗಿ ಇಷ್ಟು ದಪ್ಪದಾಗೆನೆ ಇರಬೇಕು ತುಂಬ ತೆಳು ಮಾಡ್ಕೊಬಿಟ್ರೆ ನಾವು ಈ ರೀತಿ ಸೆಂಡ್ಗೆ ಇಟ್ಟಾಗ ಒಂದಕ್ಕೊಂದು ಒಂದಕ್ಕೊಂದು ಜಾಯಿಂಟ್ ಆಗಿಬಿಟ್ಟು ಎಲ್ಲ ಹರಡ್ಕೊಬಿಡುತ್ತೆ ಆವಾಗ ಚೆನ್ನಾಗಾಗಲ್ಲ ಈ ರೀತಿ ಪಕ್ಕ ಪಕ್ಕ ಇಟ್ಕೊಂಡು ಒಂದು ಪಕ್ಕ ಒಂದು ಸೆಂಡ್ಗೆ ಇಟ್ಕೊಂಡ್ರೆ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ದಿವಸದಲ್ಲಿ ಜೋರ್ ಬಿಸಿಲಿನಲ್ಲಿ ಒಂದು ಮೂರರಿಂದ ನಾಲ್ಕು ದಿವಸ ಒಣಗಿಸ್ಬೇಕಾಗತ್ತೆ ಇದೇ ಸೇಮ್ ಪ್ರೊಸೀಜರ್ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಒಂದು ಸ್ಪೂನಿನ ಸಹಾಯದಿಂದನೂ ಸೌಟಿನ ಸಹಾಯದಿಂದನೂ ರೋಲ್ ಮಾಡಿ ಅಗಳ ಮಾಡಿದ್ರೆ ಅದೇ ಹಪ್ಪಳ ಥರನೂ ನೀವು ಮಾಡ್ಬೋದು ನಾನಿಲ್ಲಿ ಸೆಂಡಿಗೆ ಮಾಡಿದ್ದೀನಿ ಮೂರರಿಂದ ನಾಲ್ಕು ದಿವಸ ಇದು ಒಣಗಿದ ನಂತರ ನೋಡಿ ಯಾವ ರೀತಿ ಆಗಿದೆ ಸೆಂಡಿಗೆಗಳು ಅಂತ ಕಂಪ್ಲೀಟಾಗಿ ಡ್ರೈ ಆಗಿದೆ ಹಾಗೆ ಅಷ್ಟು ದಪ್ಪ ಇದ್ದಿದ್ದು ಸೆಂಡಿಗೆ ಒಣಗಿ ನೋಡಿ ಎಷ್ಟು ಫ್ಲ್ಯಾಟಾಗಿ ಚೆನ್ನಾಗಿ ತೆಳ್ಳಗಾಗಿದೆ ಅಂತ ಹಾಗೆಯೇ ಒಂದು ಲೋಟ ಸಬ್ಬಕ್ಕಿಲಿ ಒಂದು ಪ್ಲೇಟ್ ಆಗುವಷ್ಟು ಸಂಡಿಗೆ ಮಾತ್ರ ಆಗಿದೆ ಎಣ್ಣೆ ಕಾದಿರಬೇಕು ನೋಡಿ ಎಣ್ಣೆ ಕಾದಿಲ್ಲ ಅಂದರೆ ಸೆಂಡಿಗೆ ಚೆನ್ನಾಗಿ ಅರಳಲ್ಲ ನೋಡಿ ಇದು ಸಹ ಅರಳಿಲ್ಲ ಸಂಡಿಗೆ ಜೋರಾಗಿ ಸೊ ಎಣ್ಣೆ ಇನ್ನೊಂದು ಸ್ವಲ್ಪ ಹದವಾಗಿ ಕಾಯಿಸ್ಕೊಂತಿದ್ದೀನಿ ನೆಕ್ಸ್ಟಿಗೆ ಕಲರ್ಗಳು ಬೇಕು ಅಂದರೆ ನೀವು ಇದೇ ಸಂಡಿಗೆಗೆ ಕಲರ್ನ ಮಿಕ್ಸ್ ಮಾಡಿ ಸಹ ಕಲರ್ ಕಲರ್ ಸಂಡಿಗೆ ಮಾಡ್ಕೋಬೋದು ನೋಡಿ ಇವಾಗ ಎಣ್ಣೆ ಕಾದಿದೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅರಳ್ಕೊತಾ ಇದೆ ಅಂತ ನೀವೇ ನೋಡ್ಬೋದು ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಸಬ್ಬಕ್ಕಿ ಸಂಡಿಗೆ ಹಾಗೇ ರುಚಿನೂ ಹೆಚ್ಚು ಸಬ್ಬಕ್ಕಿ ಹಾಗೆ ರವೆ ಹಾಕಿ ಮಾಡಿರೋದ್ರಿಂದ ಹಾಗೆ ಸಬ್ಬಕ್ಕಿ ದೇಹಕ್ಕೆ ತಂಪು ಸಹ ಸೊ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಅಂತ ಇದೇ ರೀತಿ ಎಷ್ಟು ಬೇಕೋ ಅಷ್ಟು ಸೆಂಡಿಗೆ ಊಟದ ಜೊತೆಗೋ ಅಥವಾ ಸಂಜೆ ಟೀ ಕಾಫಿ ಜೊತೆಗೋ ನೆಂಚಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಂಡ್ರೆ ಸುಮಾರು ಒಂದರಿಂದ ಎರಡು ವರ್ಷಗಳ ಕಾಲ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಜಾಸ್ತಿ ಪ್ರಮಾಣ ಏನಾದರೂ ಮಾಡ್ತಾಯಿದ್ರೆ ಒಂದು ಆರು ತಿಂಗಳು ಎಂಟು ತಿಂಗ್ಳಿಗೂ ಒಂದು ಸಲ ಮಿಕ್ಕಿರೋ ಸೆಂಡ್ಗೆಗಳನ್ನ ಬಿಸಿಲಿನಲ್ಲಿ ಇನ್ನೊಮ್ಮೆ ಒಂದು ಎರಡು ದಿವಸ ಒಣಗಿಸಿ ಸ್ಟೋರ್ ಮಾಡಿ ಆವಾಗ ಏನು ಹುಳ ಏನು ಬರೋದಿಲ್ಲ ಇದಕ್ಕೆ ಸೊ ನೋಡಿದ್ರಿ ಅಲ್ವಾ ಎಷ್ಟು ಸುಲಭವಾಗಿ ಗರಿಗರಿಯಾದ ಸಬ್ಬಕ್ಕಿ ಸಂಡಿಗೆನ ಮಾಡಬಹುದು ಅಂತ ತುಂಬಾ ಸುಲಭ ಬಿಸಿಲು ಜೋರಾಗಿದೆ ಇವಾಗ ನೀವು ಮಾಡಿಟ್ಕೊಂಡ್ರೆ ಮಳೆಗಾಲಕ್ಕೆ ನಿಮಗೆ ಚೆನ್ನಾಗಾಗುತ್ತೆ ಮಳೆ ಬರ್ತಾ ಇದ್ದಾಗ ಬಿಸಿ ಬಿಸಿ ಬಜ್ಜಿ ಬೋಂಡ ಸಂಡಿಗೆಗಳು ತಿನ್ನಬೇಕು ಅಂತ ಅನ್ಸುತ್ತಲ್ಲ ಹಾಗಾಗಿ ಅವಾಗ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಗರಿ ಗರಿಯಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಇವಾಗ ಸೊ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ